हेलो फ्रेंड्स, वेलकम टू कन्नड रेसिपीज़। कन्नड रेसिपीज़ चैनल के स्वागत। नानिवत्तु कोसु मत्ते आलूगड्डे ग्रेवी माड्ता इदीनि। अदक्के नावु मोदलु मसाले रुब्कोंबिडोण। ओंदु ईरुळ्ळि कट् माड्कोंडिदीनि, कोत्तंबरि सोप्पु ओंदु अर्ध कप्, तेंगिनकायि 1 टेबल स्पून, गोडंबि, बेळ्ळुळ्ळि शुंठि पेस्ट 1.5 टी स्पून, ಚಕ್ಕೆ ಮತ್ತೆ ಲವಂಗ, ಇದು ಮತ್ತೆ ಟೊಮ್ಯಾಟೊ 3 ತಗೊಂಡಿದ್ದೀನಿ। ಇದು ರುಬ್ಕೊಂಡ್ಬಿಡೋಣ। ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ। ಮೊದಲು ಆಯಿಲ್ ಹಾಕ್ಕೊಳ್ಳೋಣ, ಒಂದು 3 ಟೇಬಲ್ ಸ್ಪೂನ್, 1/2 ಟೀ ಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಇದು ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ। ಇದು ಚೆನ್ನಾಗಿ ಫ್ರೈ ಆಗಲಿ। ಉಪ್ಪು 1 ಟೀ ಸ್ಪೂನ್, ಅಚ್ಚಕರ ಪುಡಿ 1.5 ಟೀ ಸ್ಪೂನ್, ಅರಿಶಿನ 1/2 ಟೀ ಸ್ಪೂನ್, ಧನಿಯಾ ಪೌಡರ್ 1.5 ಟೀ ಸ್ಪೂನ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ರುಬ್ಕೊಂಡಿರೋ ಮಸಾಲೆ ನೀರು ಹಾಕ್ತಾ ಇದ್ದೀನಿ। ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ। ಇವಾಗ ಸ್ವಲ್ಪ 1/2 ಕಪ್ಪು ನೀರು ಹಾಕ್ತಾ ಇದ್ದೀನಿ। ಎರಡು ಆಲೂಗಡ್ಡೆ ಈ ತರ ಕಟ್ ಮಾಡ್ಕೊಂಡಿದ್ದೀನಿ। ಕ್ಯಾಬೇಜ್ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ। ಒಂದು ಚಿಕ್ಕ ಮೀಡಿಯಂ ಸೈಜ್ ಕ್ಯಾಬೇಜ್ ಇದು। ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಟೇಸ್ಟ್ ಮಾಡ್ಕೊಳ್ಳಿ। ಮತ್ತೆ ಇನ್ನು 1/2 ಕಪ್ ನೀರು, ಇದಕ್ಕೆ 2 ವಿಸಿಲ್ ತಗೊಳ್ಳೋಣ, ನಮ್ಮ ಗ್ರೇವಿ ರೆಡಿ ಆಗುತ್ತೆ। ಮುಚ್ಚಳ ಹಾಕಿ 2 ವಿಸಿಲ್ ತಗೊಳ್ಳೋಣ, ಬೇಗ ಆಗುತ್ತೆ। ಕುಕ್ಕರ್ ತಣ್ಣಗಾಗಿದೆ, ಗ್ರೇವಿ ರೆಡಿ ಇದೆ, ಪ್ಲೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್। ಕ್ಯಾಬೇಜ್ ಮತ್ತು ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ, ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಸುಲಭ, ಬೇಗನೆ ಆಗುತ್ತೆ। ವೀಕ್ಷಿಸಿ ಕನ್ನಡ ರೆಸಿಪೀಸ್। ಥ್ಯಾಂಕ್ಸ್ ಫ್ರೆಂಡ್ಸ್।